ಯಾರೋ ಬಂದು ಜಾತ್ರೆಯಲ್ಲಿ ಒಂದ್ ಅಂಗಡಿ ಇಟ್ಕೊಂಡಿದ್ದಾನೆ, ಜಾತ್ರೆಲಿ ಅಂಗಡಿ ಇಟ್ಕೊಂಡು ಕುಂಕುಮ ಮಾರ್ತಾನೋ, ಬಳೆ ಮಾರ್ತಾನೋ, ಇಲ್ಲ ಕುಪ್ಪಿಗಳು ಮಾರ್ತಾನೋ, ಅಥವಾ ಪುರಿಗಡ್ಲೆ ಮಾರ್ತಾನೋ, ಇದನ್ ಮಾರಿ ಬಿಸ್ನೆಸ್ ಮಾಡ್ತಾ ಇರೋನ್ ಯಾರು? ಯಾವ ಅಂದಾನಿ ಅಬಾನಿಗಳು ಅಲ್ಲ. ಒಬ್ಬನ ಒಂದ್ ಹೊತ್ತಿನ ಊಟವನ್ನ ಕಿತ್ಕೊಂಡು ಉಳಿಸ್ಕೊಳ್ಳುವಂತಹ ಧರ್ಮ ಯಾವುದಿದೆ? ಶಬರಿಮಲೆಗೆ ಹೋಗ್ತೀರಾ ಅಂತ ಅಂದ್ರೂ ಮುಂಚೆ ಒಂದ್ ದರ್ಗಾಗ್ ಹೋಗ್ಬಿಟ್ಟು ಹೋಗ್ತೀರಾ? ಅಂತ ಸೌಹಾರ್ದ ಪರಂಪರೆ ಇರುವಂತ ದೇಶ ನಮ್ದು. ಇದನ್ನ ಒಡೆದಾಕುವಂತ ಕೆಲ್ಸವನ್ನ ಮಾಡಕ್ಕೆ ಹೊರಟಿರೋರು ನೀವು. ನಿಜವಾಗ್ಲೂ ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಹರಾಜ್ ಹಾಕಕ್ ಹೊರಟಿರೋರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತಾರಾಷ್ಟ್ರೀಯ ಹೂಡಿಕೆಗೆ ಹೋದ ಸಂದರ್ಭದಲ್ಲಿ ನೀವು ನಿಮ್ಮ ಜಾತ್ರೆಗಳಲ್ಲಿ ಹಿಂಗ್ ಮಾಡಿದೀರಾ ಕಣಪ್ಪ, ನಿಮ್ ಸರ್ಕಾರ ಇದ್ದಾಗ ಅಂತ ಕ್ಯಾಕರ್ಸ್ ಉಗಿಯೋದು ನಮ್ಮ ದೇಶಕ್ಕೆ. ಮಾಡ್ತಿರುವಂತವ್ರು ನನಗ್ ಒಂದ್ ಅರ್ಥ ಆಗ್ತಿಲ್ಲ. ಇವತ್ತು ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಗೌರ್ಮೆಂಟ್ ಸರ್ಕಾರಿ ಉದ್ಯೋಗಗಳ ಸೃಷ್ಟಿ ಆಗ್ತಿಲ್ಲ, ಇದ್ರ ಬಗ್ಗೆ ನೀವ್ ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ರಾಜ್ಯದಲ್ಲಿ ಬೇರೆ ಬೇರೆ ತರಹದ ವಿದ್ಯಮಾನಗಳು ನಡೀತಾ ಇದಾವೆ. ಆ ವಿದ್ಯಮಾನಗಳು ಸಾಕಷ್ಟು ಆತಂಕವನ್ನ ಉಂಟು ಮಾಡ್ತಾ ಇದೆ. ಅದಕ್ಕೋಸ್ಕರ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ, ನನ್ನ ಬದುಕಿನ ಎಕ್ಸ್ಪೀರಿಯನ್ಸ್ ಅನ್ನ ಹಂಚ್ಕೊಳ್ಳೋದಕ್ಕೋಸ್ಕರ ಲೈವ್ ಬಂದಿದ್ದೀನಿ. ನಾನು ಪಿರಿಯಾಪಟ್ಟಣ ತಾಲೂಕಿನ ಚಿಕ್ಕನೇರಳೆ ಅನ್ನುವಂಥ ಒಂದು ಹಳ್ಳಿಯ ಹೆಣ್ಣುಮಗಳು. ನಮ್ಮ ಹಳ್ಳಿನಲ್ಲಿ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಹಿಂದೂ ಮುಸಲ್ಮಾನರ ನಡುವೆ ತುಂಬ ಚೆನ್ನಾಗಿ ನಡೀತಾ ಇದೆ, ನಡೀತಾನೆ ಬಂದಿದೆ, ಇವತ್ತಿಗೂ ನಡೀತಾ ಇದೆ. ಅದ್ ಮುಂದೆ ಯಾರು ಯಾವ ತರಹದ ಕರೆ ಕೊಟ್ಟರು ಕೂಡ ಆ ಒಂದು ಸೌಹಾರ್ದ ಪರಂಪರೆ ನಡ್ಕೊಂಡೇ ಬರುತ್ತೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರೋ ಒಬ್ಬ ರೈತ ಬೆಳೆದಂತ ಹುಣಸೆ ಹಣ್ಣಾಗಿರ್ಬೋದು, ಅಥವಾ ಏನು ನೆಲ್ಲಿಕಾಯಿ ಆಗಿರ್ಬೋದು, ಮಾವಿನಕಾಯಿ ಆಗಿರ್ಬೋದು, ಮಾವಿನ ಹಣ್ಣಾಗಿರ್ಬೋದು, ಹಲಸಿನ ತೋಳೆಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ಪರ್ಚೇಸ್ ಮಾಡಿಕೊಂಡು ಖರೀದಿ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇರುವಂಥದ್ದು, ವ್ಯಾಪಾರ ನಡೀತಾ ಇರುವಂಥದ್ದು ಹಿಂದೂ ಮುಸಲ್ಮಾನರ ನಡುವೆ. ನಮ್ಮೂರಲ್ಲಿರುವಂಥ ಒಕ್ಕಲಿಗರು, ನಾಯಕರು, ಎಸ್ ಎಸ್ ಸಿ ಸಮುದಾಯದವರು, ದಲಿತರು ಎಲ್ಲರೂ ಕೂಡ ಮುಸಲ್ಮಾನರ ಜೊತೆಗೆ ಒಂದೊಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಒಂದು, ಬೇರೆ ಬೇರೆ ಎಮೋಷನಲ್ ಕಾರಣಗಳಿದ್ರು ಕೂಡ ಬಿಸ್ನೆಸ್ ಆಸ್ಪೆಕ್ಟಲ್ಲೂ ಕೂಡ ಅವರುಗಳು ಒಬ್ರಿಗೊಬ್ರು ಕನೆಕ್ಟೆಡ್ ಇದ್ದಾರೆ. ಇವತ್ತು ಯಾರೋ ಬಂದ್ಬಿಟ್ಟು ಏಕಾಏಕಿಯಾಗಿ ಮುಸಲ್ಮಾನರನ್ನ ನಿರ್ಬಂಧ ಮಾಡ್ಬಿಡ್ತೀವಿ, ಅಥವಾ ಜಾತ್ರೆಯಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡಬಾರ್ದು, ಜಾತ್ರೆಯಲ್ಲಿ ಅಂಗಡಿ ಹಾಕಬಾರ್ದು ಅಂತೆಲ್ಲ ಹೇಳಿದ್ರೆ ಅದು ಯಾವ ಥರ ಇದೆ ಅಂತ ಹೇಳಿದ್ರೆ, ಅದು ಕೇವಲ ಸೀಮಿತ ಆಗಿರೋದು ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಮಾತ್ರ. ಯಾರು ಈ ಥರ ಎಲ್ಲ ರೂಲ್ಸ್ ಮಾಡ್ತಿದ್ದಾರೆ, ಆ ಬಂಟಿಂಗ್ಸ್ ಹಾಕಿಸ್ತಿದ್ದಾರೆ, ಬ್ಯಾನರ್ ಹಾಕಿಸ್ತಿದ್ದಾರೆ, ಅಣ್ಣಂದ್ರ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನಿಮಗೆ ನಿಜವಾಗ್ಲೂ ಧೈರ್ಯ ಅನ್ನುವಂಥದ್ದಿದ್ರೆ ಹೋಗಿ ನಿಮ್ಮದೇ ಮಂಗಳೂರಿನಲ್ಲಿ, ನಿಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಯಾರೆಲ್ಲ ಮಾಡ್ತಿದಾರಲ್ಲ, ಅವರೆಲ್ಲರೂ ಕೂಡ ಅವರ ಬಿಸ್ನೆಸ್ ಪಾರ್ಟ್ನರ್ಗಳು ಹಿಂದೂಗಳು ಮುಸಲ್ಮಾನರು ಸೇರ್ಕೊಂಡೇನೆ ಜಾಯಿಂಟ್ ವೆಂಚರಲ್ಲೇ ಎಲ್ಲ ಮೋಸ್ಟ್ ಆಫ್ ಬಿಸ್ನೆಸ್ಗಳನ್ನು ಮಾಡಿರ್ತಾರೆ. ಅದನ್ನು ನಿಮ್ಮ ಕೈಲಿ ತಡೆಯೋಕ್ಕಾಗತ್ತಾ? ಎಲ್ಲೋ ಒಂದು ಕಡೆ ಒಂದು ಜಾತ್ರೆನಲ್ಲ, ಅಥವಾ ಎರಡು ಜಾತ್ರೆನಲ್ಲ, ಒಂದು ಎರಡು ಮೂರು ಕಡೆ ನೀವು ಹಾಗೆ ಮಾಡಬಹುದೇ ವಿನಃ ಇಡೀ ದೇಶದ ಸೌಹಾರ್ದ ಪರಂಪರೆ ಏನಿದೆ, ಕೊಡುಕೊಳ್ಳುವಿಕೆಯ ಪರಂಪರೆ ಏನಿದೆ, ಇದು ಹಿಂದೂ ಮುಸಲ್ಮಾನರ ನಡುವೆ ಅನ್ಯೋನ್ಯವಾಗಿ ನಡ್ಕೊಂಡು ಬಂದಿದೆ. ನಮ್ಮ ಭಾರತ ದೇಶ ಎಂಥ ದೇಶ ಅಂತ ಹೇಳಿದ್ರೆ, ಜಾತಿಯ ಆಧಾರಗಳು ನಡೆದಿರೋದು ಕೂಡ ಅವರು ಮಾಡುವಂತಹ ಕೆಲಸಗಳ ಆಧಾರದ ಮೇಲೆ, ವೃತ್ತಿಗಳ ಆಧಾರದ ಮೇಲೆ. ಹಾಗಾಗಿ ಎಲ್ಲ ವೃತ್ತಿಯೂ ಇಲ್ಲಿ ಇಂಪಾರ್ಟೆಂಟ್. ಪಂಚರ್ ಹಾಕೋನು ಇಲ್ಲಿ ಬೇಕು, ಚಪ್ಪಲಿ ಹೊಲಿಯೋನು ಇಲ್ಲಿ ಬೇಕು, ಬಟ್ಟೆ ಹೊಲಿಯೋನು ಇಲ್ಲಿ ಬೇಕು, ಅಂದ್ರೆ ದರ್ಜಿಯೂ ಇಲ್ಲಿ ಬೇಕು, ಶೆಟ್ಟಿಯೂ ಇಲ್ಲಿ ಬೇಕು, ಆಚಾರಿಯೂ ಬೇಕು, ಮುಸಲ್ಮಾನನೂ ಬೇಕು, ಎಲ್ಲರೂ ಕ್ರಿಶ್ಚಿಯನನೂ ಬೇಕು. ಅವರವರಿಗೆ ಅವರವರದ್ದೇ ಆದಂತಹ ಒಂದು ವೃತ್ತಿಗಳು, ಅವರವರದ್ದೇ ಆದಂತಹ ಒಂದು ಬಿಸ್ನೆಸ್ಗಳಿರೋದ್ರಿಂದ ಇದೊಂದು ಇಂಟರ್ ಡಿಪೆಂಡೆಂಟ್ ಚೈನ್. ಅಂದ್ರೆ ಒಂದು ಆಹಾರದ ಸರಪಳಿ ಹೇಗಿರುತ್ತೆ ಆ ತರಹದ್ದಿದು. ಹಾಗಾಗಿ ಇದನ್ನ ಒಡೆದಾಕುವಂತಹ ಕೆಲಸವನ್ನ ಮಾಡಕ್ಕೆ ಹೊರಟಿರೋರು ನೀವು. ನಿಜವಾಗ್ಲೂ ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಹರಾಜ್ ಹಾಕಕ್ ಹೊರಟಿರೋರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನೀವೆಲ್ಲ ಇಲ್ಲೆಲ್ಲೋ ಒಬ್ಬ ಬಡವನ ಹೊಟ್ಟೆ ಮೇಲೆ, ಅದು ಹಿಂದೂ ಆಗಿರಲಿ ಮುಸಲ್ಮಾನನಾಗಿರ್ಲಿ, ಯಾರೋ ಬಂದು ಜಾತ್ರೆಯಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ದಾನೆ, ಜಾತ್ರೆಯಲ್ಲಿ ಅಂಗಡಿ ಇಟ್ಕೊಂಡು ಕುಂಕುಮ ಮಾರ್ತಾನೋ, ಬಳೆ ಮಾರ್ತಾನೋ, ಇಲ್ಲ ಕುಪ್ಪಿಗಳು ಮಾರ್ತಾನೋ, ಅಥವಾ ಪುರಿಗಡ್ಲೆ ಮಾರ್ತಾನೋ, ಇದನ್ನ ಮಾರಿ ಬಿಸ್ನೆಸ್ ಮಾಡ್ತಾ ಇರೋನ್ ಯಾರು?
ಯಾವ ಅಂದಾನಿ ಅಬಾನಿಗಳು ಅಲ್ಲ ಅಥವಾ ಯಾವ ಕೋಮು ಏನದು ಸಂಘ ಸಂಸ್ಥೆಗಳಿದಾವೆ ಅದರ ಸಂಚಾಲಕರು ಅವ್ರು ಯಾರು ಅಲ್ಲ ಅಥವಾ ಇನ್ ಮುಸ್ಲಿಂ ಆರ್ಗನೈಸೇಷನ್ ಅವರು ಯಾರು ಅಲ್ಲ ಅದನ್ನ ಕಂಪ್ಲೀಟ್ ಆಗಿ ಮಾಡ್ತಾ ಇರುವಂತವ್ರು ಯಾರು ಅಂತ ಹೇಳಿದ್ರೆ ಬಡವರು ಮಧ್ಯಮ ವರ್ಗದವರು ಆ ಬಡವರ ಮಧ್ಯಮ ವರ್ಗದವರ ಹೊಟ್ಟೆ ಮೇಲೆ ನೀವು ಹೊಡೆದ್ರೆ ಅದು ನಿಮ್ಮ ಅಂದ್ರೆ ದೇಶದ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ನಿಜವಾಗಿಯೂ ಭಾರತದ ದೇಶಪ್ರೇಮಿ ಯಾರಾದರೂ ಇದ್ರೆ ಅವನು ಈ ತರಹದ ಕೆಲಸವನ್ನ ಮಾಡಲ್ಲ ಹಿಂದೂ ಮುಸಲ್ಮಾನರ ನಡುವೆ ತಂದಿಟ್ಟು ದೇಶದ ಎಕನಾಮಿಯನ್ನ ಬೀಳಿಸುವಂತ ಕೆಲಸವನ್ನ ಮಾಡಲ್ಲ ನೀವು ಅನ್ಕೊಂಡಿರಬಹುದು ಇಲ್ಲೆಲ್ಲೋ ಹೀಗಾಗ್ಬಿಟ್ರೆ ಏನು ಮುಸಲ್ಮಾನರೆಲ್ಲ ದೇಶ ಬಿಟ್ಟು ಓಡೋಗ್ತಾರೆ ಇನ್ನೇನು ನಮಗ್ ಇದಾಗತ್ತೆ ಅಂತ ಖಂಡಿತವಾಗ್ಲೂ ಅಲ್ಲ ಇಲ್ಲಿ ಯಾವ ಮುಸಲ್ಮಾನಿಗೂ ಹಿಂದೂಗೂ ಒಂದ್ ಸರ್ಟೈನ್ 5% ಹೊಡೆತ ಬೀಳಲ್ಲ ನಿಜವಾಗ್ಲೂ ರೆಗ್ಯುಲರ್ ಆಗಿ ಬಿಸ್ನೆಸ್ ಕೊಡುಕೊಳ್ಳುವಿಕೆ ಬಿಸ್ನೆಸ್ ಮಾಡ್ತಾ ಇರೋರು ರೆಗ್ಯುಲರ್ ಆಗಿ ಮಾಡ್ತಾನೆ ಹೋಗ್ತಾರೆ ಆದ್ರೆ ದೇಶದ ಮಾನ ಹರಾಜಾಗೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಹೂಡಿಕೆಗೆ ಹೋದ ಸಂದರ್ಭದಲ್ಲಿ ನೀವು ನಿಮ್ಮ ಜಾತ್ರೆಗಳಲ್ಲಿ ಹಿಂಗ್ ಮಾಡಿದೀರ ಕಣಪ್ಪ ನಿಮ್ ಸರ್ಕಾರ ಇದ್ದಾಗ ಅಂತ ಕ್ಯಾಕರ್ಸ್ ಉಗಿಯೋದು ನಮ್ಮ ದೇಶಕ್ಕೆ ಅದ್ರ ನೋವಾಗೋದು ನಿಜವಾದ ದೇಶಪ್ರೇಮಿಗಳಾದಂತಹ ನಮ್ಮಂತವ್ರಿಗೆ ನಿಮ್ಗೆಲ್ಲ ಏನ್ರಪ್ಪ ಇವನ್ ಧರ್ಮ ಉಳ್ಸಕ್ ಹೊರಟಿರೋರು ಯಾರ ವ್ಯಾಪಾರ ನಿಲ್ಸಿ ಯಾರ್ದೋ ಹೊಟ್ಟೆ ಹೊಡೆದು ಯಾವ ಧರ್ಮ ಉಳ್ಸಕ್ಕಿದೆ ಇದೇ ಕೆಲ್ಸನ ನಮ್ಮ ಏನದು ಮುಸಲ್ಮಾನರಿಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತೇನು ಬ್ಯಾನರ್ ಹಾಕಿದ್ದಾರೆ ಅದೇ ಜಾಗದಲ್ಲಿ ಏನದು ಮುಸಲ್ಮಾನರಿಗೆ ವ್ಯಾಪಾರ ಮಾಡಕ್ ಬ್ಯಾನರ್ ಇದು ಅವಕಾಶ ಇಲ್ಲ ಅಂತ ಬ್ಯಾನರ್ ಹಾಕಿರೋ ಜಾಗದಲ್ಲಿ ಅಥವಾ ಮುಸಲ್ಮಾನರ ಏನಾದ್ರು ಹಿಂದೂಗಳಿಗೆ ಬ್ಯಾನರ್ ಹಾಕ ಅಂದ್ರೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಬ್ಯಾನರ್ ಹಾಕಿರ್ತಿದ್ರು ನಾನು ಹಿಂಗೆ ಉಗೀತಿದ್ದೆ ಯಾಕೆ ಅಂತ ಹೇಳಿದ್ರೆ ಈ ದೇಶ ಎಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ನಾವು ಕರಿತೀವಿ ಈ ಉದ್ಯಾನ ಹೀಗೆ ಇರಬೇಕು ಅಂತ ಹೇಳಿದ್ರೆ ಈ ಉದ್ಯಾನದ ಎಕನಾಮಿಕಲ್ ಸಿಸ್ಟಮ್ ಹೀಗೆ ಇರಬೇಕು ಅಂತ ಅಂದರೆ ನಾವೆಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರು ಡಿಪೆಂಡೆಂಟ್ ಆಗಿ ಬದುಕು ನಡೆಸಿದ್ರೆ ಮಾತ್ರ ನಮ್ಮ ದೇಶದ ಎಕನಾಮಿ ಅನ್ನುವಂಥದ್ದು ಚೆನ್ನಾಗಿರೋದಕ್ಕೆ ಸಾಧ್ಯ ಇಷ್ಟೆಲ್ಲ ಮಾಡ್ತಿರುವಂಥವ್ರು ನನಗೆ ಒಂದು ಅರ್ಥ ಆಗ್ತಿಲ್ಲ ಇವತ್ತು ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಇದನ್ನ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗಗಳ ಸೃಷ್ಟಿ ಆಗ್ತಿಲ್ಲ ಇದ್ರ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಇದನ್ನ ಪ್ರಶ್ನೆ ಮಾಡೋದ್ ಬಿಟ್ಬಿಟ್ಟು ಯಾವುದೋ ಧರ್ಮದವರಿಗೆ ನಾವು ಜಾತ್ರೆ ಒಳಗಡೆ ಬರೋದಕ್ ಬಿಡಲ್ಲ ಅಂತ ಹೇಳಿದ್ರೆ ಬಪ್ಪನಾಡು ದೇವಸ್ಥಾನದಲ್ಲೂ ಈ ತರ ಕೆಲಸ ಮಾಡಿದ್ರೆ ಬಪ್ಪನಾಡು ದೇವಸ್ಥಾನವನ್ನ ಕಟ್ಟಿದ್ದು ಒಬ್ಬ ಬಪ್ಪವ್ಯಾರಿ ಅನ್ನುವಂತ ಒಬ್ಬ ಮುಸಲ್ಮಾನ ಪ್ರತಿ ದರ್ಗಾಗಳು ಶಬರಿಮಲೆಗೆ ಹೋಗ್ತೀರಾ ಅಂತ ಅಂದ್ರೂ ಮುಂಚೆ ಒಂದು ದರ್ಗಾಗ ಹೋಗ್ಬಿಟ್ಟು ಹೋಗ್ತೀರಾ ಅಂತ ಸೌಹಾರ್ದ ಪರಂಪರೆ ಇರುವಂತ ದೇಶ ನಮ್ದು ಇವತ್ತಿಗೂ ಎಷ್ಟೋ ಜನ ಎಷ್ಟೋ ಕಡೆ ದರ್ಗಾಗಳು ದೇವಸ್ಥಾನಗಳು ಒಟ್ಟೊಟ್ಟಿಗಿದಾವೆ ಅದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಹತ್ರ ಆಗಿರ್ಬೋದು ಅಥವಾ ನಮ್ಮ ಕೆ ಆರ್ ನಗರದ ಅರ್ಕನಾಥೇಶ್ವರ ದೇವಸ್ಥಾನದ ಹತ್ರ ಆಗಿರ್ಬೋದು ಎಲ್ಲಿ ನೋಡಿದ್ರು ಕೂಡ ಸೌಹಾರ್ದ ಪರಂಪರೆ ಅನ್ನುವಂಥದ್ದು ಒಟ್ಟೊಟ್ಟಿಗೆ ಇದೆ ಇದನ್ನ ಯಾಕೆ ಹಾಳು ಮಾಡ್ತೀರಾ ಇದನ್ನ ಯಾಕೆ ಹಾಳು ಮಾಡಕ್ಕೆ ನೀವು ಹೊರಟಿದ್ದೀರಾ ನಿಮಗೆ ನಿಜವಾಗ್ಲೂ ಕೊಡುಕೊಳ್ಳುವಿಕೆ ಬಿಸಿಸ್ ಬೇಕಾಗಿಲ್ಲ ಅಂದ್ರೆ ನೀವು ಡೀಸೆಲ್ ಪೆಟ್ರೋಲ್ ಅನ್ನ ಒಂದು ಮುಸ್ಲಿಂ ರಾಷ್ಟ್ರದಿಂದ ಖರೀದಿ ಮಾಡೋದನ್ನ ನಿಲ್ಸಕ್ಕಾಗತ್ತಾ ಅಥವಾ ನಿಮ್ಮ ಊರಿನಲ್ಲೇ ಇರುವಂತ ನಿಮ್ಮ ಮಂಗಳೂರಿನಲ್ಲೇ ಇರುವಂತಹ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳಿದಾರಲ್ಲ ಅವ್ರ ಜೊತೆ ಇರುವಂತಹ ಹಿಂದೂ ಮುಸಲ್ಮಾನರ ಜಾಯಿಂಟ್ ವೆಂಚರ್ಸ್ಗಳನ್ನ ಕಟ್ ಮಾಡೋದಕ್ಕಾಗತ್ತಾ ಕಟ್ ಮಾಡೋದಿದ್ರೆ ನಿಮಗೆ ನಿಜವಾಗ್ಲೂ ಆ ಥರದ್ದೆಲ್ಲ ಇದ್ರೆ ಅದನ್ನ ಏನಾದರೂ ಮಾಡಿ ಅದನ್ನ ಬಿಟ್ಬಿಟ್ಟು ಬಡವ್ರ ಹೊಟ್ಟೆಗೆ ಯಾಕೆ ಹೊಡಿತೀರಾ ಸ್ವಾಮಿ ಕೊನೆಯದಾಗ ನಾನು ಹೇಳೋದಿಷ್ಟೇ ಬಡವರ ಹೊಟ್ಟೆಗೆ ಹೊಡೆದು ಒಬ್ಬನ ಒಂದು ಹೊತ್ತಿನ ಊಟವನ್ನು ಕಿತ್ಕೊಂಡು ಉಳಿಸ್ಕೊಳ್ಳುವಂತಹ ಧರ್ಮ ಯಾವುದಿದೆ ಥ್ಯಾಂಕ್ ಯು ನಮಸ್ಕಾರ